ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಮ್ಮ ಜೊತೆಗಿದ್ದಾರೆ ಶರ್ಮಾ ಆಯುರ್ವೇದ ವೈದ್ಯಶಾಲದ ಕೋ ಫೌಂಡರ್ ಮತ್ತು ಸುಮಾರು ಮೂವತ್ತು ವರ್ಷಗಳಿಂದ ಆಯುರ್ವೇದನ ಪ್ರಾಕ್ಟೀಸ್ ಮಾಡ್ತಿರುವಂಥ ಸಾಕಷ್ಟು ಕಾಯಿಲೆಗಳಿಗೆ ಪರಿಹಾರ ಕೊಟ್ಟಿರುವಂಥ ಮತ್ತು ಸುಮಾರು ನೂರು ವರ್ಷಗಳ ಒಂದು ಪರಂಪರೆಯನ್ನು ಹೊಂದಿರುವಂಥ ಡಾಕ್ಟರ್ ವೀಣಾ ಪಾಣಿಯವರು ಮೇಡಮ್ ನಿಮಗೆ ಒಂದೊಂದು ಸಲ ಸ್ವಾಗತ ನಮಸ್ಕಾರ ನಮಸ್ಕಾರ ಸೊ ನಾವು ಕಳೆದ ಸಂಚಿಕೆಯಲ್ಲಿ ಒಂದಷ್ಟು ಜನರಲ್ ಆಗಿ ಆಯುರ್ವೇದದ ಬಗ್ಗೆ ಮತ್ತು ಅವ್ರು ನಡೆದು ನಡೆದು ಬಂದಿರೋ ಹಾದಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ ಆದರೆ ಇವತ್ತು ನಾನು ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬಗ್ಗೆ ಅವ್ರಿಗೆ ಕೇಳ್ತೀನಿ ಅದಕ್ಕೇನು ಪರಿಹಾರ ಇದೆ ಆಯುರ್ವೇದದಲ್ಲಿ ಅನ್ನೋದ್ರ ಬಗ್ಗೆ ಕೇಳ್ತೀನಿ ಆ ಒಂದು ಸಮಸ್ಯೆ ಏನು ಅಂತಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಲೈಫ್ ಸ್ಟೈಲ್ ಕಳೆದ ಒಂದು ಇಪ್ಪತ್ತ್ ವರ್ಷಗಳಲ್ಲಿ ಭಾಳಷ್ಟು ಬದಲಾಗಿದೆ ಬಹಳಷ್ಟು ಜನ ಕೂತ್ಕೊಂಡೆ ಅಂದರೆ ಬೆಳಗ್ಗೆ ಹೋಗಿ ಆಫೀಸಲ್ಲಿ ಕೂತ್ಕೊಂಡ್ರೆ ಸಂಜೆ ತನಕ ಕೂತ್ಕೊಳ್ಳೋವಂಥ ಜಾಬ್ಗಳು ತುಂಬ ಆಗಿದೆ ಅವರಲ್ಲೇ ಕಾಫಿ ಕುಡಿತಾರೆ ಅಲ್ಲೇ ರೆಸ್ಟ್ ರೂಮ್ಗೆ ಹೋಗ್ತಾರೆ ಮತ್ತು ಕೆಳಗಡೆ ಬಂದು ಕಾರಲ್ಲಿ ಕೂತ್ಕೊಂಡು ಡೈರೆಕ್ಟ್ ಆ ಮನೆಗೆ ಬರ್ತಾರೆ ಆ ಥರದಾಗಿದೆ ಈಗಂತೂ ಕೋವಿಡ್ ನಂತರ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾರೆ ಮನೆಯಿಂದ ಹೊರಗಡೆ ಹೋಗುವಂಥ ಪ್ರಮೇಯನೇ ಇಲ್ಲ ಹೀಗಾಗಿ ಬೆನ್ನು ನೋವು ಬರುವಂಥದ್ದು ಸಾಧ್ಯತೆಗಳು ಜಾಸ್ತಿ ಆಗಿದೆ ಸೊ ಹೀಗಾಗಿ ನನ್ನ ಪ್ರಶ್ನೆ ಏನಂದ್ರೆ ಈ ಬ್ಯಾಕ್ ಏಕ್ ಇದು ಏನು ಮತ್ತು ಏನು ಪರಿಹಾರ ಇದೆ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ವರ್ಲ್ಡ್ ಪಾಪ್ಯುಲೇಷನ್ಗೆ ಬೆನ್ನು ಬರ್ತಾ ಇದೆ ಇವಾಗ ಅದು ನಾನಾ ರೀತಿ ಕಾರಣಗಳಿಂದ ಬರ್ತಾ ಇದೆ ಮೊದಲನೇದಾಗಿ ನೀವು ಹೇಳಿದಾಗೆ ಎಕ್ಸಸೈಸ್ ಇಲ್ಲದೆ ಇರೋದ್ರಿಂದ ಕಡೆನೇ ಎಲ್ಲ ಮಾಡೋದು ಅಟ್ಲೀಸ್ಟ್ ಮುಂಚೆ ಒಂದು ಹೊರಗಡೆ ಹೋಗಬೇಕು ಡ್ರೈವಿಂಗ್ ಮಾಡಬೇಕು ಅದಾದರೂ ಇರ್ತಾ ಇತ್ತು ಇವಾಗ ಅದು ಇಲ್ಲ ಮನೆಯಲ್ಲೇ ಇರೋದೆ ಯಾವಾಗಲೂ ಸೊ ಅದು ಕೂತ್ಕೊಂಡು ಬರೋದ್ರಿಂದ ಪಾಸ್ಚರಲ್ ಪ್ರಾಬ್ಲಮ್ ಇಂದ ಬರ್ತಕ್ಕಂಥ ಬೆನ್ನೋವು ಒಂದಿದೆ ಬಟ್ ಕೂತು ಕೂತು ನಿಮಗೆ ಕೊಲೆಸ್ಟ್ರಾಲು ಡಯಾಬಿಟೀಸು ಅದೆಲ್ಲ ಬರೋದ್ರಿಂದ ಶರೀರದ ಒಳಗಡೆ ವೈಟಲ್ ಆರ್ಗನ್ಸ್ ಮೇಲೆ ಚೆನ್ನಾಗಿ ಪರಿಣಾಮ ಬೀರುತ್ತೆ ಸೊ ನಿಮ್ಮ ಬೆನ್ನೋವಿಗೆ ಬರೀ ಕೂತ್ಕೊಳ್ಳೋದು ಒಂದೇ ಕಾರಣ ಆಗ್ದೇನೆ ಇವಾಗ ಫಾರ್ ಎಕ್ಸಾಂಪಲ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಹಾರ್ಟಲ್ಲಿ ಅಬ್ಸ್ಟ್ರಕ್ಷನ್ ಆಗ್ತಾ ಇದೆ ಆವಾಗ ಒಂದು ರೀತಿ ಬೆನ್ನೋವು ಬೇರೆ ಬರುತ್ತೆ ಸೊ ಕೂತ್ ಕೂತು ಡೈಜೆಷನ್ ಆಗದೆ ಲಿವರ್ ಡಿಸ್ಫಂಕ್ಷನ್ ಇಂದ ಬರುವಂತ ಬೆನ್ನೋವು ಅದರಿಂದ ಗಾಲ್ ಸ್ಟೋನ್ ಫಾರ್ಮ್ ಆಗುತ್ತೆ ಸೊ ಕೂತ್ಕೊಂಡು ಕೂತ್ಕೊಂಡು ನಾವು ಯಾವಾಗ್ಲೂ ಏನು ಕೆಲಸವೇ ಮಾಡ್ದೆ ಕೂತಿರುವಾಗ ಸದಾ ತಿಂತ ಮತ್ತೆ ಅವಾಗ ತಿನ್ನುವುದು ಬಾರಿ ಬಾರಿಯಾಗಿ ಸ್ನಾಕ್ಸ್ ಅದು ಇದು ಮತ್ತೊಂದು ಎಲ್ಲ ತಿಂತಾನೆ ಕೂತಿರ್ತಾರೆ ಕೆಲಸ ಮಾಡುವಾಗ ಸೊ ಅದೆಲ್ಲ ಮಾಡ್ತಾ ಇದ್ದ ಹಾಗೇನೆ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಲಿವರ್ ಡಿಸ್ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಗಾಲ್ ಬ್ಲಾಡ್ ಸ್ಟೋನ್ ಬರುತ್ತೆ ಅದಕ್ಕೊಂದು ರೀತಿ ಬೆನ್ನೋ ಬರುತ್ತೆ ಈಗ ಹೆಂಗಸರಿಗೆ ಕೂತು ಕೂತು ಪೀರಿಯಡ್ಸ್ ಪ್ರಾಬ್ಲಮ್ ಸಂಬಂಧಪಟ್ಟಂಗೆ ಹಾರ್ಮೋನ್ ಪ್ರಾಬ್ಲಮ್ಸ್ ಮೂಳೆಗೆ ಸಂಬಂಧಪಟ್ಟಂಗೆ ಯೂಟ್ರೈನ್ ಕಾಸಸ್ ಇಂದ ಯಾವ್ಯಾವುದೋ ಕಾರಣಗಳಿಂದ ಬೆನ್ನೋ ಬರುತ್ತೆ ಬಟ್ ಮನುಷ್ಯ ಇವಾಗ ಬೆನ್ನೋ ಅಂತ ಕಂಡ್ಕೂಡ್ಲೆ ತಕ್ಷಣ ಹೋಗೋದು ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಬಹಳಷ್ಟು ಸಮಯ ಸರ್ಟನ್ ಎಕ್ಸ್ಟೆಂಟ್ ಎಲ್ಲರಿಗೂ ಸ್ವಲ್ಪ ವೇರಿಯಂಟರ್ ಇದ್ದೇ ಇರುತ್ತೆ ಅಂತ ಅಂತಲ್ಲ ಸೊ ಆರ್ಥೋಪಿಟಿಕ್ ಡಾಕ್ಟರ್ ಹತ್ರ ಎಮ್ ಆರ್ ಐ ಆಗುತ್ತೆ ಎಕ್ಸ್ರೇ ಆಗುತ್ತೆ ಟ್ರೀಟ್ಮೆಂಟ್ ಆಗುತ್ತೆ ಅವ್ರು ಏನೋ ನಿಮ್ಮ ಬೋನ್ ಡೆನ್ಸಿಟಿ ಟೆಸ್ಟ್ ಮಾಡ್ತಾರೆ ನಿಮಗೆಲ್ಲ ಆಸ್ಟಿ ಪೋರೋಸಿಸ್ ಇದೆ ಅಂತಾರೆ ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತೆಲ್ಲ ಹೇಳ್ತಾರೆ ನೀವೆಲ್ಲ ಮಾಡ್ತೀರಾ ಅಷ್ಟು ಆದರೂ ಬೆನ್ನ ವಾಸಿ ಆಗೋಲ್ಲ ಅದಕ್ಕೆ ಏಕೆಂದ್ರೆ ಕಾರಣ ಬೇರೆ ಇರುತ್ತೆ ಒಳಗಡೆ ಸೊ ಇವಾಗ ನಾನೇ ಒಂದು ನಿಮಗೆ ಒಂದು ಕೇಸ್ ಟೆಸ್ಟಿಮೋನಿಯಲ್ ಕೊಡ್ತೀನಿ ಒಬ್ಬರು ಹೆಂಗ್ಸು ಶೀ ವಾಸ್ ಅರೌಂಡ್ ಫಿಫ್ಟಿ ಫಿಫ್ಟಿ ಫೈವ್ ಇಯರ್ಸ್ ಊಟ ಅಂತ ಬಂದ್ರು ಅದಕ್ಕೆ ಕೇಳಿದ್ರೆ ಡೀಟೇಲ್ ಆಗಿ ಹಿಸ್ಟ್ರಿ ಕೇಳ್ತಾ ಹೋದರೆ ಅವ್ರಿಗೆ ಬಹಳ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇದೆ ಅವರು ಅವ್ರನ್ನ ಅದನ್ನು ಹೇಳಲೇ ಇಲ್ಲ ಆರ್ಥೋಪೆಡಿಕ್ ಹತ್ರ ಹೋಗಿದ್ದಾರೆ ಇದೇ ತರ ಈ ಪಂಚಕರ್ಮ ಸೆಂಟರ್ ಗಳಿಗೆ ಹೋಗಿದ್ದಾರೆ ಬೇಕಾದಷ್ಟು ಮಸಾಜ್ ಮಾಡಿಸಿದ್ದಾರೆ ಕಟಿ ಬಸ್ತಿ ಮಾಡಿದ್ದಾರೆ ಏನೇನೋ ಮಾಡಿದ್ದಾರೆ ಏನು ಪ್ರಯೋಜನ ಆಗಿಲ್ಲ ಬಟ್ ಶಿ ವಾಸ್ ಅ ವೆರಿ ಸೀರಿಯಸ್ ಕೇಸ್ ಆಫ್ ಕ್ಯಾನ್ಸರ್ ನಂಗದು ನಡಿ ಪರೀಕ್ಷೆಯಿಂದ ಮತ್ತೆ ಹಿಸ್ಟ್ರಿ ಹಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್ ಬಿದ್ದಿದಾರ ಅದೆಲ್ಲ ಕೇಳ್ಕೋಬೇಕು ಬ್ಯಾಕ್ ಇಂಜುರಿಯಿಂದ ಬರ್ತಕ್ಕಂತ ನೋವು ಒಂದು ರೀತಿ ಇರುತ್ತೆ ಅದಕ್ಕೆ ಅದೇ ರೀತಿಯಾಗಿ ಟ್ರೀಟ್ ಮಾಡಬೇಕಾಗುತ್ತೆ ಸೊ ಇನ್ ಹರ್ ಕೇಸ್ ದ ಹಿಸ್ಟ್ರಿ ಸೆಡ್ ಶಿ ಹ್ಯಾಡ್ ಅ ಲಾಡ್ ಆಫ್ ಹಾರ್ಮೋನಲ್ ಪ್ರಾಬ್ಲಮ್ಸ್ ಅದು ಅವರಿಗೆ ಮೆನೋಪಾಸಿಲ್ ಸಿಂಪ್ಟಮ್ಸ್ ಎಲ್ಲ ಇದೆ ಸೊ ಐ ಇಮಿಡಿಯೇಟ್ಲಿ ಸೆಂಟರ್ ಟು ಎ ಗೈನಿಕ್ ಗೈನಿಕಾಲಜಿಸ್ಟ್ ಹತ್ರ ಕಳಿಸಿ ವಿ ಡಿಡ್ ಅ ಪ್ಯಾಪ್ಸ್ ಮಿಯರ್ ಅಂಡ್ ಆಲ್ ವೆಲ್ ಎಸ್ಟಾಬ್ಲಿಷ್ ಕ್ಯಾನ್ಸರ್ ಅಷ್ಟೊತ್ತಿಗಾಗಲೇ ಎರಡು ವರ್ಷದಿಂದ ಬೇಕಾದಷ್ಟು ಡಾಕ್ಟರ್ಸ್ ಹತ್ರ ರೌಂಡ್ ಹುಡ್ಕೊಂಡು ಎಲ್ಲ ಕಡೆ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಬಂದಿದ್ದಾರೆ ಏನು ಪ್ರಯೋಜನ ಆಗ್ತಾ ಇಲ್ಲ ಯಾಕಂದರೆ ಒಳಗಡೆ ಕ್ಯಾನ್ಸರ್ ಬೆಳೀತಾ ಇದೆ ಬೆನ್ನೋವು ಬರ್ತಾ ಇರೋದು ಕ್ಯಾನ್ಸರ್ ಕಾರಣದಿಂದ ಇದೇ ರೀತಿ ಕಿಡ್ನಿ ಸ್ಟೋನ್ಸ್ ಆದರೂ ಒಂದು ರೀತಿ ಬೆನ್ನೋವು ಬರುತ್ತೆ ಸೊ ಇಲ್ಲಿ ನಾವು ಯಾವ ಕಾರಣಕ್ಕೆ ಬೆನ್ನೋವು ಬಂದಿದೆ ಅಂತ ತಿಳಿದ್ರೆ ಮಾತ್ರ ಅದ್ರ ಚಿಕಿತ್ಸೆ ಸರಿಯಾಗುತ್ತೆ ಸೊ ನಮ್ಮ ಸೆಂಟ್ರಲ್ಲಿ ಪರ್ಟಿಕ್ಯುಲರ್ ಆಗಿ ನಮಗೆ ಕ್ಯಾನ್ಸರು ಮತ್ತು ಟಿ ಬಿ ಬೆನ್ನಿಂದು ಸಂಬಂಧಪಟ್ಟಂಗೆ ಕ್ಯಾನ್ಸರ್ ಮತ್ತೆ ಟಿ ಬಿ ಇದ್ರೆ ನಾವೇನು ಅದನ್ನ ಟ್ರೀಟ್ ಮಾಡೋಕೆ ಹೋಗಲ್ಲ ಯಾಕೆಂದ್ರೆ ಅದು ಬಹಳ ಕಷ್ಟ ಟ್ರೀಟ್ ಮಾಡಿದ್ರೆ ಅದು ವಾಸಿ ಆಗೋದು ಇಲ್ಲ ಸೊ ನಾವು ಅದಕ್ಕೆ ಕೈ ಹಾಕೋಕ್ಕೆ ಹೋಗೋದಿಲ್ಲ ಸೊ ಅಪಾರ್ಟ್ ಫ್ರಮ್ ದಟ್ ಬೇರೆ ಇದಕ್ಕೆ ರೂಟ್ ಕಾಸ್ ಏನು ಅಂತ ನೋಡ್ಕೊಂಡು ಮಾಡಿದ್ರೆ ಓವರ್ ಎಕ್ಸರ್ಸೈಸಿಂಗ್ ಇಂದ ಒಂದು ರೀತಿ ಬ್ಯಾಕ್ ಏಕ್ ಬರುತ್ತೆ ಅದ್ರಲ್ಲಿ ಮೂಳೆನೂ ಸಂದಿರಲ್ಲ ಎಕ್ಸ್ ರೇನು ನಾರ್ಮಲ್ ಇರುತ್ತೆ ಎಲ್ಲನೂ ನಾರ್ಮಲ್ ಇರುತ್ತೆ ಬಟ್ ಅವನಿಗೆ ಮಾತ್ರ ಬೆಂದವು ತಡ್ಕೊಳಕ್ ಆಗಲ್ಲ ಚಿಕಿತ್ಸೆ ಅವ್ನು ಅದಕ್ಕೆ ಬಂದಿರ್ತಾನಲ್ವಾ ಸೊ ನಾವೇನು ಮಾಡಬೇಕು ಅದು ಕಾರಣ ಕಂಡು ಹಿಡಿದ್ಬಿಟ್ಟು ಅದು ಏನು ಕಾರಣದಿಂದ ಬಂದಿದೆ ಅಂತ ಫಸ್ಟ್ ಅದನ್ನು ಸರಿ ಮಾಡಿ ಆಸ್ಮೈರೋರಿಗೆ ಲಂಗ್ಸ್ ಇನ್ಫೆಕ್ಷನ್ ಆಗುತ್ತೆ ಅದು ಎಂ ಫಿ ಸಿಮಾ ಆಗಿರುತ್ತೆ ಒಂದು ರೀತಿ ಬೆನ್ನೋವು ಬರುತ್ತೆ ಸೊ ಎಲ್ಲ ಥರಕ್ಕೂ ಗ್ಯಾಸ್ಟ್ರೈಟಿಸ್ ಇದ್ರೂ ಒಂಥರ ಬೆನ್ನೋವು ಬರುತ್ತೆ ಸೊ ಆಮೇಲೆ ಕತ್ತು ಬಹಳ ಬಗ್ಸೋದು ಅದರಿಂದ ಬೆನ್ನೋವು ಬರುತ್ತೆ ಇ ಎನ್ ಟಿ ಪ್ರಾಬ್ಲಮ್ಸಿಂದ ಕತ್ತು ನೋವು ಬರುತ್ತೆ ಸೊ ಎಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಫ್ರೋಝನ್ ಶೋಲ್ಡರ್ ಫ್ರೋಸನ್ ಶೋಲ್ಡರ್ ಇಸ್ ಅ ವೆರಿ ಕಾಮನ್ ಪ್ರಾಬ್ಲಮ್ ಅದು ಈಗ ಬರ್ತಾ ಇರೋ ಫ್ರೋಝನ್ ಶೋಲ್ಡರು ಇಟ್ ಇಸ್ ಆಲ್ವೇಸ್ ರಿಲೇಟೆಡ್ ಟು ಮೋಸ್ಟ್ ಆಫ್ ದ ಟೈಮ್ಸ್ ಡಯಾಬಿಟೀಸ್ ಅದೇನಾಗುತ್ತೆ ಕ್ಯಾಪ್ಸುಲೈಟಿಸ್ ಅಂತ ಈ ಶೋಲ್ಡರ್ ಜಾಯಿಂಟ್ ಏನಿರುತ್ತೆ ಅದ್ರ ಮೇಲೆ ಒಂದು ಕ್ಯಾಪ್ಸೂಲ್ ಇರುತ್ತೆ ಆ ಕ್ಯಾಪ್ಸ್ಯೂಲ್ ಇನ್ಫ್ಲಮೇಶನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಸಿಕ್ಕಾಪಟ್ಟೆ ಡಯಾಬಿಟಿಕ್ಸಿಗೆ ಜಾಸ್ತಿ ಬರುತ್ತೆ ಸೊ ಅವ್ರೇನು ಅಂದ್ಕೋತಾರೆ ಫ್ರೋಝನ್ ಶೋಲ್ಡ್ರು ಇದನ್ನು ಮೇಲ್ಗಡೆಯಿಂದ ನಾವು ಮಸಾಜ್ ಮಾಡಿದರೆ ಸರಿ ಹೋಗುತ್ತೆ ಫಿಸಿಯೋಥೆರಪಿ ಮಾಡಿದರೆ ಆಗುತ್ತೆ ಆರ್ಥೋಪಿಡಿಕ್ ಹತ್ರ ಕರ್ಕೊಂಡು ಹೋಗಿ ಸ್ಟಿರಾಯ್ಡ್ ಇಂಜೆಕ್ಷನ್ ತೊಗೊಂಡ್ರೆ ಬಟ್ ನೀವು ಇದೆಲ್ಲ ಮಾಡ್ತಾ ಇದ್ರೆ ಒಂದ್ ಸ್ವಲ್ಪ ತಾತ್ಕಾಲಿಕ ಉಪಶಮನ ಸಿಕ್ಕತ್ತೆ ಇನ್ನು ಹೋಗದೆ ಹೋಗೇ ಬಿಡತ್ತೆ ಅಂತ ಏನಿಲ್ಲ ಒಂದು ಎರಡು ದಿವಸ ಹೋದಂಗೂ ಇರ್ಬೋದು ಬಟ್ ಒಳಗಡೆ ಇರೋ ಡಯಾಬಿಟೀಸ್ ಬೆಳೀತಾ ಹೋಗುತ್ತೆ ಫ್ರೋಸನ್ ಶೋಲ್ಡರ್ ಅಂದ್ರೆ ಏನು ಆಕ್ಚುಲಿ ಫ್ರೋಸನ್ ಶೋಲ್ಡರ್ ಅಲ್ಲಿ ಏನಾಗುತ್ತೆ ಕೈ ಎತ್ತಲಿಕ್ಕೆ ಆಗೋದಿಲ್ಲ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಫ್ರೋಸನ್ ಅವ್ರ ಕೈ ಎತ್ತಕ್ಕೆ ಆಗದಂಗೆ ಆಗ್ಬಿಡುತ್ತೆ ಕೈ ಅದು ಒಂದೊಂದು ಕೈಗೆ ಬರುತ್ತೆ ಸಾಧಾರಣ ಅದು ಬರುವಾಗ ಕೈಯಲ್ಲಿ ಯಾವ ಕೆಲಸವನ್ನು ಮಾಡೋಕ್ಕಾಗಲ್ಲ ಭಾರ ಎತ್ತಕ್ಕಾಗಲ್ಲ ಈಗ ಅಲ್ಲಾಡ್ಸೋಕ್ಕಾಗಲ್ಲ ಏನು ಕೆಲಸನೂ ಮಾಡೋಕ್ಕೆ ಆಗಲ್ಲ ಎತ್ತಕ್ಕೆ ಆಗಲ್ಲ ಕೈನ ಸೊ ಅದು ತಾನಾಗೇ ಕಡಿಮೆ ಆಗುತ್ತೆ ಬಹಳ ಸಮಯ ಕ ಸಮಯ ಕಮ್ಮಿ ಆಗುತ್ತೆ ಬಟ್ ಕಾರಣ ಏನಾದರೂ ಡಯಾಬಿಟೀಸೇ ಆಗಿದ್ದರೆ ಅದು ಕಮ್ಮಿಯಾದರೂ ನೀವೇನು ಅಂದ್ಕೊಂಡಿದ್ದೀರ ಇದು ಜಾಸ್ತಿ ಆಯಿತು ನಾನು ಇದ್ದೀನಿ ಅಂತ ಸೊ ಎಲ್ಲದಕ್ಕೂ ಇವಾಗ ಯಾವ ರೀತಿ ಆಗಿಬಿಟ್ಟಿದೆ ಸಣ್ಣ ಮಕ್ಕಳು ಒಂದು ಸಣ್ಣ ಜ್ವರ ಅಂತ ಬಂದರು ಅವರಿಗೆಲ್ಲ ಟೆಸ್ಟ್ಗಳು ಮಾಡಲೇಬೇಕು ಆ ರೀತಿ ಆಗಿಬಿಟ್ಟಿದೆ ಇವಾಗ ಥ್ಯಾಂಕ್ಸ್ ಟು ಕೋವಿಡ್ ಈಗ ಇನ್ನೂ ವರ್ಸ್ಟ್ ಆಗ್ಬಿಟ್ಟಿದೆ ಸೊ ಬೆನ್ನವ್ಗೆ ನಾವೇನ್ ಮಾಡ್ತೀವಿ ಇಫ್ ಇಟ್ ಇಸ್ ಡ್ಯೂ ಟು ಸಮ್ ಬ್ಯಾಕ್ ಇಂಜುರಿ ಈಗ ಸ್ಲಿಪ್ ಡಿಸ್ಕ್ ಮೋಸ್ಟ್ ಆಫ್ ದ ಟೈಮ್ಸ್ ಇಂಜುರಿಯಿಂದನೇ ಆಗಿರುತ್ತೆ ಸೊ ಹಾಗೆಲ್ಲ ಇರುವಾಗ ನಾವೇನು ಮಾಡ್ತೀವಿ ಅದಕ್ಕೆ ನಾನಾ ರೀತಿ ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡ್ತೀವಿ ಫಸ್ಟ್ ಅದಕ್ಕೆ ಆಯಿಲ್ ಮಸಾಜು ಮತ್ತೆ ಇದು ಫೋಮೆಂಟೇಷನ್ ಸ್ವಲ್ಪ ಶಾಕ್ ಹಾಕೊಡೋದು ನಾನಾ ರೀತಿ ಅದೆಲ್ಲವನ್ನು ಆಯುರ್ವೇದನೇ ಹೇಳ್ಕೊಟ್ಟಿರೋದು ಅದನ್ನೆಲ್ಲರೂ ಮನೆ ಜನ ಜನರೆಲ್ಲ ಮನೇಲಿ ಮಾಡೋಕೆ ಶುರು ಮಾಡಿದ್ದಾರೆ ಬಟ್ ಅದಕ್ಕೆ ಆಕ್ಚುಲ್ ಅದೆಲ್ಲ ಪಂಚಕರ್ಮದ ಒಂದು ವಿಧ ವಿಧಾನಗಳಲ್ಲ ಸೊ ಆಮೇಲೆ ಕಟಿ ಬಸ್ತಿ ಅಂತ ಮಾಡಿ ನಾವು ಒಂದು ಒಂದು ಸಣ್ಣ ಬಾವಿ ತರ ಕ್ರಿಯೇಟ್ ಮಾಡಿ ಉದ್ದಿನ ಹಿಟ್ಟಲ್ಲಿ ಒಂದು ವೆಲ್ ಕ್ರಿಯೇಟ್ ಮಾಡಿ ಅದರಲ್ಲಿ ಬಿಸಿ ಎಣ್ಣೆಗಳನ್ನ ಮೆಡಿಕೇಟೆಡ್ ಆಯಿಲ್ ಹಾಕ್ತಾ ಹೋಗ್ತೀವಿ ಸೊ ಆಯಿಲ್ಗೆ ಪ್ರಾಪರ್ಟಿ ಏನು ಅಂದ್ರೆ ಇಟ್ಟರೆ ಜಾರ್ಕೊಂಡು ಹೋಗ್ಬಿಡುತ್ತೆ ಸೊ ಅದು ಕೆಲಸ ಮಾಡಕ್ಕೆ ಅವಕಾಶ ಮಾಡ್ಕೊಡೋಕೆ ಆಗಿನ ಕಾಲದ ಜನ ಅಷ್ಟು ಬುದ್ಧಿವಂತಿಕೆಯಿಂದ ಒಂದು ಕಟ್ಟೆ ಕಟ್ತಾ ಇದ್ರು ಉದ್ದಿನ ಹಿಟ್ಟಲ್ಲಿ ಒಂದು ಕಟ್ಟೆ ಮಾಡಿ ಅದರಲ್ಲಿ ಬಿಸಿ ಎಣ್ಣೆ ಹಾಕಿ ಬಿಡ್ತಾ ಇದ್ರು ಬೆನ್ನಿನ ಮೇಲೆ ಅವಾಗ ಏನಾಗುತ್ತೆ ಮತ್ತೆ ಅದೆಲ್ಲ ನಿಧಾನಕ್ಕೆ ಶರೀರದೊಳಗಡೆ ಅಬ್ಸಾರ್ಬ್ ಆಗಿ ಅದರ ಆ್ಯಕ್ಷನ್ ಬರೋ ಹೊತ್ತಿಗೆ ಅದು ಆರತ್ತೆ ತೆಗಿತೀವಿ ಮತ್ತೆ ಬಿಸಿ ಎಣ್ಣೆ ಹಾಕ್ತೀವಿ ಹಾಗೊಂದು ಹೆಚ್ಚು ಕಮ್ಮಿ ನಲವತ್ತೈದು ನಿಮಿಷ ನಾವು ಅದಕ್ಕೆ ಚಿಕಿತ್ಸೆ ಮಾಡ್ತೀವಿ ಅದಾದಮೇಲೆ ನನ್ನ ಆಗಿ ನಂದು ನನ್ನ ಯುನೀಕ್ ಪ್ರಾಡಕ್ಟ್ ಒಂದು ಪ್ಯಾಕ್ ಇದೆ ಲೇಪ ಅದನ್ನು ಹಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಕಾಲ ಬಿಟ್ಬಿಟ್ರೆ ಅದು ಬೆನ್ನಿಗೆ ಶಕ್ತಿ ಸಿಕ್ಕತ್ತೆ ಅದು ಯಾವಾಗ ಬೆನ್ನು ಮೂಳೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾಂಸ ಅಂಥದಕ್ಕೆ ಆದರೆ ಮಾತ್ರ ಇಲ್ಲದೆ ಹೋದರೆ ಬರೀ ಔಷಧಿಯಲ್ಲೇ ಬೆನ್ನೋವನ್ನ ನಾವು ವಾಸಿ ಮಾಡ್ತೀವಿ ಇಫ್ ಇಟ್ ಈಸ್ ಡ್ಯೂ ಟು ಡಯಾಬಿಟೀಸ್ ಡಯಾಬಿಟೀಸ್ ಟ್ರೀಟ್ ಮಾಡಿದ್ರೆ ಬೆನ್ನೋವು ಹೋಗುತ್ತೆ ಹಾರ್ಟ್ ಡಿಸೀಸ್ ಇದ್ದರೆ ಕೊಲೆಸ್ಟ್ರಾಲ್ ಇದ್ದರೆ ಆಯಾ ಕಾಯಿಲೆಗೆ ತಕ್ಕಂತೆ ನಾವು ಟ್ರೀಟ್ ಮಾಡಿದ್ರೆ ನಾವು ಅವ್ರನ್ನ ಪಂಚಕರ್ಮ ಥೆರಪಿ ಮಾಡೋದೇ ಇಲ್ಲ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮಾತ್ರ ಮಾಡ್ತೀವಿ ಮಾಡಿದವರಿಗೆ ಆದ್ರಿಂದ ನಮಗೆ ಬೆನ್ನ ನೋವಿನ ವಿಷಯದಲ್ಲಿ ಮಾತ್ರ ಸೆನ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಐಡೆಂಟಿಫೈ ಮಾಡ್ತೀವಿ ಅವ್ರು ವಾಸಿ ಆಗುತ್ತೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತೀವಿ ಬಿಡ್ತೀವಿ ಈಗ ಬೆನ್ನ ಬರ್ದಿರೋ ಹಾಗೆ ಈಗ ಒಂದಷ್ಟು ನಾನು ಕಾರಣಗಳು ಒಂದಷ್ಟು ಜನರಲ್ ಆಗಿ ಹೇಳಿದೆ ಬಟ್ ಬೆನ್ನು ಬರ್ದಿರೋ ಹಾಗೆ ಬರದೇ ಬರ್ದಿರೋ ಹಾಗೆ ಪಾಸ್ಚರಲ್ ಪ್ರಾಬ್ಲಮ್ಸ್ ನೀವಾಗೆ ಮಾಡ್ಕೊಂಡಿರೋದು ಅದರಿಂದ ನೀವು ಒಂದು ಗಂಟೆ ಕಾಲ ಎರಡು ಗಂಟೆ ಕಾಲ ಒಂದ್ಸಲಿ ಕಂಟಿನ್ಯೂಸ್ ಆಗಿ ನೀವು ಕೆಲಸ ಮಾಡಲೇಬೇಕಾದ್ರೆ ಇವಾಗ ಈ ಐ ಟಿ ಪ್ರೊಫೆಷನಲ್ ನನ್ನ ಮಗಳೇ ಇದ್ದಾಳೆ ಸೊ ಬೆಳಿಗ್ಗೆ ಒಂಬತ್ತರಿಂದ ಶುರು ರಾತ್ರಿ ಒಂಬತ್ತರ ತನಕ ಕೂಡ್ಸೇ ಇರ್ತಾರೆ ಕಂಪ್ಯೂಟರ್ ಮುಂದೆ ಸೊ ಹಾಗಿರುವಾಗ ಇರುವಾಗ ಮಧ್ಯದಲ್ಲಿ ನಿಮ್ಗೆ ಬಾಸ್ ಯಾರೇ ಇದ್ರು ಅವರೇ ನಿಮ್ಗೆ ಬ್ರೇಕ್ ಕೊಡಬೇಕು ಸೊ ಇವಾಗ ವರ್ಕ್ ಎಫಿಷಿಯನ್ಸಿ ಆಗಬೇಕು ಅಂತಂದ್ರೆ ನಿಮ್ಮ ನಿಮ್ಮ ಹತ್ರ ಕೆಲಸ ಮಾಡ್ತಾ ಇರೋ ಕೆಲಸಗಾರರ ಆರೋಗ್ಯ ನಿಮ್ಗೆ ಬಹಳ ಮುಖ್ಯವಾಗುತ್ತೆ ಈಗ ಅದರ ಈಗ ಅದರ ಕಡೆ ಯಾರು ಗಮನನೇ ಕೊಡೋದಿಲ್ಲ ವೀಕೆಂಡಲ್ಲಿ ಎರಡೇ ವಾರದಲ್ಲಿ ಎರಡೇ ದಿನ ನೀವು ರಜಾ ಕೊಟ್ಟು ಕಳಿಸಿದ್ರೆ ಅದರಲ್ಲಿ ಒಂದ್ ಮಾಡಿರೋ ಒಂದು ವಾರದ್ದೆಲ್ಲ ತೊಂದರೆನೂ ಆಗಲ್ಲ ಸೊ ಅವ್ರಿಗೆ ದೇ ಶುಡ್ ಬಿ ಗಿವನ್ ಬ್ರೇಕ್ ಎವ್ರಿ ಒನ್ ಅವರ್ಗೆ ಟೂ ಅವರ್ಸ್ ಒಂದು ಬ್ರೇಕ್ ಕೊಟ್ಟರೆ ಅವ್ರು ನಡಿದಾಡಬೇಕು ಕಾಲಿರೋದು ನಡಿಯೋದಕ್ಕೆ ಕೂತ್ಕೊಳ್ಳೋದಕ್ಕೆ ಅಲ್ಲವೇ ಅಲ್ಲ ಸೊ ಅವರು ಸ್ವಲ್ಪ ರಕ್ತ ಸಂಚಾರ ಆಗಲಿಲ್ಲ ಕಾಲಲ್ಲಿ ಅಂತಂದರೆ ವೇರಿ ಕೋಸ್ ವೇನ್ಸ್ ಮಂಡಿ ನೋವು ಆ ನೋವು ಈ ನೋವು ಎಲ್ಲನೂ ಶುರುವಾಗುತ್ತೆ ಸೊ ಅವ್ರ ಪಾಸ್ಚುರಲ್ ಪ್ರಾಬ್ಲಮ್ಸಿಂದ ಬರ್ತಕ್ಕಂತ ಬ್ಯಾಕ್ ಏಕ್ಗೆ ಅವರೇ ರೆಸ್ಪಾನ್ಸಿಬಲ್ ಅದು ಸ್ವಯಂಕೃತ ಅಪರಾಧ ಅವರಾಗೆ ಬಿಟ್ಟು ಅದನ್ನ ಅವರೇ ಸರಿ ಮಾಡ್ಕೋಬೇಕು ಬಟ್ ಬೇರೆ ಅಂತೆ ಈ ಈಗ ನಾನು ಹೇಳಿದಾಗೆ ಆರ್ ಆರಾರು ತಿಂಗಳು ಮೂರು ತಿಂಗ್ಳು ಒಂದ್ಸಲ ಬ್ಲಡ್ ಚೆಕಪ್ ಅದು ಇದು ಮಾಡಿಸ್ಬಿಟ್ಟು ಬೇರೆ ಏನಿದೆ ಅದನ್ನ ವಾಸಿ ಮಾಡ್ಕೊಂಡ್ರೆ ವಾಸಿ ಆಗುತ್ತೆ ಅದು ಒಂದ್ ರೀತಿ ಸೊ ಎಕ್ಸಸೈಸ್ ಅಲ್ಲದೆ ಬೆಳಗ್ಗೆ ನೀವು ವ್ಯಾಯಾಮ ಅಂಗಮರ್ದನ ಅಂತ ನಮಗೆ ಶ್ ಸದ್ವೃತ್ತ ಮತ್ತು ಸದಾಚಾರ ದಿನಚರ್ಯ ಋತುಚರ್ಯ ಅಂತ ಒಂದು ರೀತಿ ಅದರಲ್ಲಿ ಒಂದು ನಮಗೆ ಒಂದು ಮಾರ್ಗ ತೋರಿಸ್ಕೊಟ್ಟಿದೆ ಆಯುರ್ವೇದ ಹೇಗೆ ನೀವು ದಿನ ದಿನನಿತ್ಯ ಜೀವನದಲ್ಲಿ ಆರೋಗ್ಯವಾಗಿರಬೇಕಾದರೆ ಮಾಡ್ತಕ್ಕಂಥ ಏನೇನು ಪ್ರೊಸೀಜರ್ಸ್ ಇದೆ ನೀತಿ ನಿಯಮಗಳಿಗೆ ಅದನ್ನು ನೀವು ಮಾಡ್ತಾ ಹೋದರೆ ನಿಮ್ಮ ಶರೀರಕ್ಕೆ ಹೇಗೆ ಅನುಕೂಲ ಆಗುತ್ತೆ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಎದ್ದು ಕೂಡಲೇ ಅವರು ದಂತ ಬೆಳಗ್ಗೆ ಹಲ್ಲು ಹಲ್ಲುಜ್ಜೋದ್ರಿಂದ ಹಿಡಿದು ಮುಖ ಹೇಗೆ ತೊಳ್ಕೊಬೇಕು ಕಣ್ಣು ಹೇಗೆ ತೊಳ್ಕೊಬೇಕು ಹಲ್ಲು ಉಜ್ಜಬೇಕು ಪ್ರತಿಯೊಂದನ್ನು ಹೇಳಿದ್ದಾರೆ ಸೊ ಅದೇ ರೀತಿ ನೀವು ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಅಂಗಮರ್ಧನ ವ್ಯಾಯಾಮ ಅಂತೂ ಎಸೆನ್ಷಿಯಲ್ ಆಗಿ ಮಾಡಲೇಬೇಕು ಅಂತ ಹೇಳಿದ್ದಾರೆ ಸ್ವಲ್ಪ ಮಟ್ಟಿಗೆ ಶರೀರಕ್ಕೆ ವ್ಯಾಯಾಮ ಅದು ಎಷ್ಟ್ರ ಮಟ್ಟಿಗೆ ವ್ಯಾಯಾಮ ಒಂದು ಸ್ವಲ್ಪ ಬೇರವರು ಬೇರೆಯವರಿಗೆ ಅಷ್ಟೆ ಅದು ಓವರ್ ಎಕ್ಸರ್ಸೈಸಿಂಗೇ ಬಹಳ ಬಹಳ ಕಾಯಿಲೆಗಳಿಗೆ ಮೂಲ ಆಗುತ್ತೆ ಅಹ್ ಫಾರ್ ಎಕ್ಸಾಂಪಲ್ ಆ ಜಿಮ್ಮಲ್ಲಿ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡೋದ್ರಿಂದ ಆವಾಗಿಂದ ಸಿ ಆ ಬ್ಯಾಕ್ ಇಂಜುರಿ ಆಗಿಬಿಟ್ರೆ ವಾಸಿನೇ ಮಾಡೋಕ್ಕಾಗಲ್ಲ ಕೆಲವು ಸಲ ಸಿ ಸ್ಪೈನಲ್ ಇಂಜುರಿ ಆಗುತ್ತೆ ಬ್ಯಾಕ್ ಇಂಜುರಿ ಆದಾಗ ನಾವು ಯಾಕೆ ಹುಷಾರಾಗಿರಬೇಕು ಅಂದರೆ ಬೆನ್ಮೂಳೆಗೆ ಕೊಡುವಷ್ಟು ಅದರಲ್ಲಿ ನಮ್ಮ ಬೆನ್ಮೂಳೆಯಲ್ಲಿ ಇಡೀ ಶರೀರದ ಚೈತನ್ಯ ಅದು ಪಾಸಿಟಿವ್ ನೆಗೆಟಿವ್ ಎನರ್ಜಿ ಎರಡು ಕಡೆ ಓಡಾಡೋದೇ ಬೆನ್ನುಮೂಳೆನಲ್ಲಿ ಸೊ ಬೆನ್ನಿಗೆ ಅಷ್ಟು ಪ್ರಾಶಸ್ತ್ಯ ಕೊಟ್ಟಿದ್ದಾರೆ ಬೆನ್ನಿಗೆ ಹೃದಯ ಬೇಕಾದ್ರೆ ಬ್ರೈನು ಹಾರ್ಟಿಗಿಂತ ಇಂಪಾರ್ಟೆನ್ಸ್ ಬೆನ್ನಿಗೆ ಕೊಟ್ಟಿದ್ದಾರೆ ಯಾತಕ್ಕೆ ಅಂದರೆ ಅಲ್ಲಿ ಅದು ನಿಮ್ಮ ಶರೀರ ನಿಂತಿರೋದೆ ಬೆನ್ನ ಮೇಲೆ ಸೊ ಇಫ್ ಯು ಕ್ಯಾನ್ ಡೂ ಎನಿಥಿಂಗ್ ವೆಜಿಟೇಬಲ್ ಥರ ಬಿದ್ಬಿಟ್ರೆ ಪ್ರಪಂಚದಲ್ಲಿ ಏನು ಪ್ರಯೋಜನ ಸೊ ಬೆನ್ನನ್ ಬಹಳ ಹುಷಾರ ಕಾಪಾಡ್ಕೋಬೇಕು ಅನ್ನೋದೇ ಮುಖ್ಯ ಅದಕ್ಕಾಗಿ ಅವ್ರೇನು ಹೇಳ್ತಾರೆ ನೀವು ಈ ತಿ ಈ ಥರ ಕೆಲವೊಂದು ಆಸನಗಳು ವ್ಯಾಯಾಮ ಇದನ್ನೆಲ್ಲ ಮಾಡೋದ್ರಿಂದ ಬಹಳ ಅನುಕೂಲ ಆಗುತ್ತೆ ಆಮೇಲೆ ನಿಮ್ಮ ಆಹಾರ ನಿಯಮಾವಳಿಗಳು ನೀವು ತಿನ್ನೋ ಆಹಾರ ವಾತು ಪ್ರಕೋಪ ಅಂತ ಹೇಳ್ತೀವಿ ನಾವು ವಾಯು ದೋಷ ಉದ್ರೇಕ ಮಾಡೋದ್ರಿಂದ ಅದು ಮೈಯಲ್ಲಿ ನಾನಾ ರೀತಿ ನೋವುಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಮಾತ್ ನಾವು ವಾಯು ವಾಯು ಇನ್ಕ್ರೀಸ್ ಮಾಡುವಂಥ ಆಹಾರ ಅಂದರೆ ಹೈ ಪ್ರೋಟೀನ್ ಡಯಟ್ ಆಗಿರುತ್ತೆ ಸಾಮಾನ್ಯ ತುಂಬ ಕಾಳುಗಳು ತಿನ್ನೋದು ತುಂಬ ಕಾಳು ಅಥವಾ ತುಂಬ ನಾನ್ ವೆಜ್ ಆ ಥರ ಏನಾರು ತಿಂದರೂ ನಾವು ಅದಕ್ಕೆ ಸರಿಯಾಗಿ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಕೆಲಸ ಮಾಡಬೇಕು ಏನು ಮಾಡಿದೆ ಈಗ ನಿಮ್ಮ ಗುಲ್ಬರ್ಗ ಫಾರ್ ಎಕ್ಸಾಂಪಲ್ ಅಲ್ಲಿ ನೀವು ಚೆನ್ನಾಗಿ ಜೋಳದ ರೊಟ್ಟಿ ಅದೆಲ್ಲ ತಿಂತೀರಾ ಕಾಳುಗಳು ತಿಂತೀರಾ ಬಟ್ ಆ ಕಾಳು ಆ ಜೋಳ ತಿಂದ ಮೇಲೆ ಆ ಮನುಷ್ಯ ಯಾವ ರೀತಿ ಕೆಲಸ ಮಾಡ್ತಾನೆ ಬೆಳಿಗ್ಗೆ ಶುರು ಆದರೆ ರಾತ್ರಿವರೆಗೂ ಹೊಲದಲ್ಲಿ ಕೆಲಸ ಮಾಡ್ತಾನೆ ಎಷ್ಟು ಬೇಕಾದರೂ ಹೆವಿ ವೇಟ್ ಎತ್ತಾರೆ ಎಲ್ಲ ಮಾಡ್ತಾರೆ ನಾವು ಏನು ಮಾಡಿದೆ ಎಲ್ಲ ತಿನ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಮತ್ತೆ ಇನ್ನೊಂದಿದೆ ನಾವು ಎಕ್ಸ್ ಎಮ್ ಆರ್ ಐಸ್ ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿರ್ತೀವಿ ಸೊ ಇನ್ವೆಸ್ಟಿಗೇಷನ್ಸ್ ಬ್ಲಡ್ ಇನ್ವೆಸ್ಟಿಗೇಷನ್ಸು ಆಮೇಲೆ ಈ ಸ್ಕ್ಯಾನ್ಸು ಅದೆಲ್ಲವನ್ನು ಮಾಡಿಸ್ಬಿಟ್ಟೆ ಮುಂದುವರಿಯೋದು ಸೊ ಪೋಸ್ಟ್ ಟ್ರೀಟ್ಮೆಂಟ್ ಕೂಡ ಅದನ್ನು ತಿರ್ಗಿ ರಿಪೀಟ್ ಮಾಡೋಕ್ಕೆ ಹೇಳ್ತೀವಿ ಮೋಸ್ಟ್ ಆಫ್ ದ ಟೈಮ್ಸ್ ಎಲ್ಲ ನಾರ್ಮಲ್ ಬಂದಿರುತ್ತೆ ಸೊ ಇದು ಬೆನ್ನು ನೋವಿನ ಕುರಿತಾದ ಒಂದು ಕಾರ್ಯಕ್ರಮ ಸೊ ನೀವು ಕೂಡ ಅಕಸ್ಮಾತ್ ಬೆನ್ನು ನೋವಿಂದ ಬಳಲ್ತಾ ಇದ್ದರೆ ಖಂಡಿತ ಡಾಕ್ಟರ್ ಅವರನ್ನು ಸಂಪರ್ಕಿಸಬಹುದು ಅವರ ಒಂದು ನಂಬರ್ ನಾವು ನಮ್ಮ ಸ್ಕ್ರೀನ್ ಮೇಲೂ ನೋಡ್ಬೋದು ಮತ್ತು ಡಿಸ್ಕ್ರಿಪ್ಷನಲ್ಲೂ ನಾವು ನಂಬರ್ ಅಥವಾ ಅವರ ಹಾಸ್ಪಿಟಲ್ ಬಗ್ಗೆ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀವಿ ಯಾಕೆ ಅಂತಂದರೆ ಇದು ಈ ಥರ ಸಮಸ್ಯೆಗಳೇನಾದರೂ ಇದ್ದರೆ ಅವರು ವಾಸಿ ಮಾಡಿಕೊಳ್ಳಿ ಅನ್ನೋದು ದೃಷ್ಟಿಯಿಂದ ಮೇಡಮ್ ಈ ಬೆನ್ನು ನೋವಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನೀವು ನಮಗೆ ತಿಳಿಸ್ಕೊಡೋದಕ್ಕೆ ತುಂಬ ತುಂಬ ಧನ್ಯವಾದ ನಿಮಗೆ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ನಲ್ಲಿ ಬೆನ್ನು ನೋವಿನ ಕುರಿತಾಗಿ ಬೆನ್ನೋ ಅಂದರೆ ಬರೀ ಬೆನ್ನುವು ಅಲ್ಲ ಅದ್ರ ಹಿಂದೆ ಏನೆಲ್ಲ ಕಾರಣಗಳಿರ್ತವೆ ಅದು ಯಾವುದರಿಂದ ಬಂದಿದೆ ಬಂದಿರೋ ಸಾಧ್ಯತೆ ಇದೆ ಮತ್ತು ಅದನ್ನು ಹೇಗೆ ಹೋಗ್ಲಾಡ್ಸ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಡಾಕ್ಟರ್ ವೀಣಾ ವೀಣಾಪಾಣಿಯವರು ಹೇಳಿದರು ಖಂಡಿತ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿ ಶಾಖೆ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ